ಒಟ್ಟು 85,25,697,000 ಕೆಲವು ನಗದು ಬಂದಿದೆ, ಕೆಲವು ಫ್ರೀಜ್ ಆಗಿದೆ, ಕೆಲವು ಕಾರ್ಗಳನ್ನ ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ. ಒಟ್ಟು SIT ಇದನ್ನೆಲ್ಲ ಮಾಡಿದೆ. ಮನೆ ಅಧ್ಯಕ್ಷರೇ, ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತದೆ, ರಾಜ್ಯದ 7 ಕೋಟಿ ಜನರು ಗೊತ್ತಾಗ್ಬಿಡ್ತದಲ್ಲ, 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ. ಅದಕ್ಕೋಸ್ಕರ ಇವರು ಈಗ ಎಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ, ಕಳ್ಳರು, ಲೂಟಿಕೋರರು, ಲೂಟಿಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳಿರಿಸಿರೋದು ವಿರೋಧ ಪಕ್ಷದಲ್ಲಿ. 100 125 ಜನ ಇದ್ದವರು, 64 ಜನ ತಾಕತ್ತಿದ್ಯಾ ಅಂತ ಹೇಳಿ ಏನಾಯ್ತಪ್ಪ ನಿಮ್ಗೆ ಪಾರ್ಲಿಮೆಂಟ್, ನಿಮ್ ತಾಕತ್ತೆಲ್ಲ ಎಲ್ಲೋಯ್ತು? ಪಾರ್ಲಿಮೆಂಟ್ ಬಿಜೆಪಿ ಸೋಲ್ತು, ನಾವು ಅಧಿಕಾರ ಬಂದಿದ್ದೀವಿ. 136 ಜನ ನಾವು ನಂಬರ್ 136, 64 ನಿಮ್ಮ ICSA ಸುಳ್ಳು ಆರೋಪಗಳನ್ನು ಕೂಡ ನಾವು ಪಗ್ಗಲ್ಲ, ಇದರಲ್ಲ ಜಗ್ಗಲ್ಲ, ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪಾಡದವರನ್ನ ಜೈಲಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ, ಅದು ಸಾಧ್ಯ ಇಲ್ಲ. ಈ ವಿಷಯದಲ್ಲಿ